ಮಧ್ಯಾಹ್ನದ ವೇಳೆ ದೇವರ ಪೂಜೆಯನ್ನು ಮಾಡಲೇಬಾರದು. ಯಾಕೆ ಗೊತ್ತಾ? ಇದನ್ನು ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು. ದೇವರ ಪೂಜೆಯನ್ನು ಮಾಡುವುದಕ್ಕೆ ಅದರದ್ದೇ ಆದ ನಿಯಮಗಳಿವೆ, ರೀತಿ ನೀತಿಗಳಿವೆ. ಧರ್ಮಗ್ರಂಥಗಳ ಪ್ರಕಾರ ಮಧ್ಯಾಹ್ನದ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡುವುದು ಶುಭವಲ್ಲವೆಂದು ಪರಿಗಣಿಸಲಾಗಿದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ, ಮಧ್ಯಾಹ್ನದ ಸಮಯದಲ್ಲಿ ಸೂರ್ಯನು ಉನ್ನತ ಹಂತದಲ್ಲಿರ್ತಾನೆ. ಈ ಸಮಯದಲ್ಲಿ ಆತನ ಶಕ್ತಿ ಗರಿಷ್ಠ ಮಟ್ಟದಲ್ಲಿರ್ತದೆ. ಹಾಗಾಗಿ ಮಧ್ಯಾಹ್ನದ ಹೊತ್ತಲ್ಲಿ ದೇವರನ್ನು ಪೂಜಿಸುವುದು ಅನುಚಿತವೆಂದು ಪರಿಗಣಿಸಲಾಗಿದೆ. ಬೆಳಗ್ಗೆ ಅಥವಾ ಸಂಜೆಯಂತಹ ದಿನದ ಇತರ ಸಮಯಗಳಲ್ಲಿ ಪೂಜೆಯನ್ನು ಮಾಡುವುದು ಸೂಕ್ತ. ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ನಿಮ್ಮ ಗಮನವನ್ನು ಸಂಪೂರ್ಣವಾಗಿ ದೇವರ ಮೇಲೆ ಇಡಬಹುದು. ಹಾಗಿದ್ರೆ ಮಧ್ಯಾಹ್ನದ ಸಮಯದಲ್ಲಿ ಯಾಕೆ ಪೂಜೆ ಮಾಡಬಾರ್ದು ಎಂಬುದಕ್ಕೆ ಸಾಕಷ್ಟು ಕಾರಣಗಳಿವೆ. ಅದರಲ್ಲಿ ಮೊದಲನೇದಾಗಿ ಧಾರ್ಮಿಕ ಕಾರಣಗಳನ್ನು ನೋಡೋಣ. ಹಿಂದೂ ಧರ್ಮದಲ್ಲಿ ಮಧ್ಯಾಹ್ನವನ್ನು ವಿಷ್ಣುವಿನ ವಿಶ್ರಾಂತಿ ಸಮಯವೆಂದು ಪರಿಗಣಿಸಲಾಗ್ತದೆ. ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ವಿಷ್ಣು ದೇವನ ನಿದ್ದೆಗೆ ತೊಂದರೆಯಾಗಬಹುದು. ಕೆಲವು ಧಾರ್ಮಿಕ ಗ್ರಂಥಗಳಲ್ಲಿ ಮಧ್ಯಾಹ್ನವು ದೇವರುಗಳಿಗೆ ಊಟ ಮಾಡುವ ಸಮಯ ಎಂದು ಹೇಳಲಾಗಿದೆ. ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ದೇವರ ಗಮನವನ್ನು ಬೇರೆಡೆಗೆ ತೆಗೆದುಕೊಂಡು ಹೋಗಬೇಕಾಗಬಹುದು ಅಥವಾ ಅವರ ಊಟಕ್ಕೆ ಭಂಗವಾಗಬಹುದು ಎಂಬುದು ಒಂದು ಕಾರಣವಾಗಿದೆ. ಇನ್ನು ಪ್ರಾಯೋಗಿಕ ಕಾರಣಗಳ ಬಗ್ಗೆ ಹೇಳುವುದಾದರೆ, ಮಧ್ಯಾಹ್ನದ ಸಮಯ ಸಾಮಾನ್ಯವಾಗಿ ಕೆಲಸದ ಸಮಯವಾಗಿರ್ತದೆ. ಈ ಸಮಯದಲ್ಲಿ ಪೂಜೆ ಮಾಡುವುದರಿಂದ ಜನರ ಕೆಲಸಗಳಿಗೆ ಅಡ್ಡಿಯಾಗಬಹುದು, ಹಾಗೂ ಇದು ಕೆಲಸದ ಸಮಯವನ್ನು ಹೊರತುಪಡಿಸಿ ಊಟದ ಸಮಯವೂ ಆಗಿರ್ತದೆ. ಹೊಟ್ಟೆ ಹಸಿದಿರುವಾಗ ನಮ್ಮ ಗಮನವು ದೇವರ ಮೇಲೆ ಇರುವುದಿಲ್ಲ. ಹಾಗಾಗಿ ಮಧ್ಯಾಹ್ನದ ಸಮಯದಲ್ಲಿ ಪೂಜೆ ಮಾಡುವುದು ಸೂಕ್ತವಲ್ಲ. ಹಾಗೆಯೇ ಜ್ಯೋತಿಷ್ಯ ಕಾರಣಗಳು ಏನೆಂದರೆ, ಮಧ್ಯಾಹ್ನ ಸೂರ್ಯ ತನ್ನ ಉಚ್ಚ ಸ್ಥಾನದಲ್ಲಿ ಇರುವ ಸಮಯ. ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಉರಿಯುತ್ತಿರುವ ಗ್ರಹವೆಂದು ಪರಿಗಣಿಸಲಾಗ್ತದೆ. ಇದು ಪೂಜೆಗೆ ಅನುಕೂಲವಾಗಿರದ ಸಮಯವಾಗಿದೆ. ಮಧ್ಯಾಹ್ನದ ಸಮಯವನ್ನು ರಾಹುಕಾಲ ಎಂದು ಪರಿಗಣಿಸಲಾಗ್ತದೆ. ಜ್ಯೋತಿಷ್ಯದಲ್ಲಿ ರಾಹುವನ್ನು ನೆರಳು ಗ್ರಹವೆಂದು ಹೇಳಲಾಗಿದೆ. ಈ ಸಮಯವು ಪೂಜೆಗಾಗಿರಬಹುದು ಅಥವಾ ಇನ್ನಾವುದೇ ಮಂಗಳಕರ ಅಥವಾ ಶುಭ ಕೆಲಸಗಳನ್ನು ಮಾಡಲು ಶುಭ ಸಮಯವಾಗಿರುವುದಿಲ್ಲ. ಮಧ್ಯಾಹ್ನ ಪೂಜೆ ಮಾಡಲೇಬಾರದು ಎಂಬುದರ ಬಗ್ಗೆ ಯಾವುದೇ ರೀತಿಯಾದ ಕಟ್ಟುನಿಟ್ಟಿನ ನಿಯಮಗಳಿಲ್ಲ. ಒಬ್ಬ ವ್ಯಕ್ತಿಯು ಮಧ್ಯಾಹ್ನ ಪೂಜೆಯನ್ನು ಮಾಡಲು ಬಯಸಿದರೆ ಅವನು ಅದನ್ನು ಮಾಡಬಹುದು. ಆದರೆ ಪೂಜೆಯ ಹೆಚ್ಚಿನ ಫಲಿತಾಂಶಗಳನ್ನು ಪಡೆಯಲು ಬಯಸಿದರೆ ಅವನು ಬೆಳಗ್ಗೆ ಅಥವಾ ಸಂಜೆ ಸಮಯವನ್ನು ದೇವರ ಪೂಜೆ ಮಾಡುವುದಕ್ಕಾಗಿ ಇಟ್ಟುಕೊಳ್ಬೇಕು. ಬೆಳಗಿನ ಪೂಜೆಯನ್ನು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗ್ತದೆ. ದೇವರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ ಪೂಜೆ ತುಂಬ ಶುಭ ಫಲಗಳನ್ನು ಕೊಡ್ತದೆ. ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯಕ್ಕಿಂತ 90 ನಿಮಿಷಗಳ ಮೊದಲಿನ ಸಮಯ. ಈ ಸಮಯದಲ್ಲಿ ಎದ್ದು ಸ್ನಾನಾದಿಗಳನ್ನು ಮಾಡಿ ದೇವರ ಪೂಜೆ ಮಂತ್ರಗಳನ್ನು ಪಠಿಸುವುದು ತುಂಬ ಒಳ್ಳೆಯದು. ಈ ಸಮಯದಲ್ಲಿ ಮಾಡಿದ ಪೂಜೆ ದೇವರನ್ನು ತಲುಪುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಮುಂಜಾನೆ ಮತ್ತು ಸಂಜೆಯನ್ನು ಹೊರತುಪಡಿಸಿ ಕೆಲವೊಬ್ಬರು ರಾತ್ರಿಯ ಸಮಯವನ್ನು ಕೂಡ ಪೂಜೆ ಮಾಡಲು ಆಯ್ದುಕೊಳ್ತಾರೆ. ನಾವು ದೇವರ ಪೂಜೆಗೆ ಆಯ್ದುಕೊಳ್ಳುವ ಸಮಯವು ಆ ವ್ಯಕ್ತಿಯ ಅನುಕೂಲತೆ ಮತ್ತು ಇಚ್ಛೆಯನ್ನು ಅವಲಂಬಿಸಿರ್ತದೆ. ಇನ್ನು ನೀವು ಯಾವುದೇ ಸಮಯದಲ್ಲಿ ದೇವರ ಪೂಜೆಯನ್ನು ಮಾಡಿದರೂ ಕೂಡ ಅದರಲ್ಲಿ ಶುದ್ಧ ಮನಸ್ಸು ಮತ್ತು ಭಕ್ತಿ ಎಂಬುದು ಅತ್ಯವಶ್ಯಕವಾಗಿರ್ತದೆ.